ಕಾಟೀರ ಸಿನಿಮಾದ ಯಶಸ್ಸು ಕನ್ನಡ ಚಿತ್ರರಂಗಕ್ಕೆ ಹೊಸ ಹುರುಪನ್ನ ನೀಡಿದೆ. ಬರೀ ಪ್ಯಾನ್ ಇಂಡಿಯಾ ಅಂತ ಕನವರಿಸುವ ಸ್ಟಾರ್ ನಟರಿಗೆ ಇದೊಂದು ಪಾಠವಾಗಿದೆ. ಅಪ್ಪಟ ಕನ್ನಡ ಸಿನಿಮಾ ಒಂದು ಯಾವುದೇ ಪ್ಯಾನ್ ಇಂಡಿಯಾ ಲೇಬಲ್ ಅಂಟಿಸಿಕೊಳ್ಳದೆ ನೂರಾರು ಕೋಟಿ ರೂಪಾಯಿಗಳಿಗೆ ಕಾಣ್ತಾ ಇರುವುದು ಕನ್ನಡ ಚಿತ್ರರಂಗಕ್ಕೆ ಸಿಕ್ಕ ಯಶಸ್ಸು ಅಂತಾನೆ ಹೇಳಬಹುದು. ಒಂದು ಸಿನಿಮಾ ಮೊದಲು ಆ ಭಾಗದ ಜನರಿಗೆ ಇಷ್ಟವಾಗಬೇಕು, ಆ ನಂತರ ಅದು ಪ್ಯಾನ್ ಇಂಡಿಯಾ ಆಗುವ ಹಾಗಿದ್ರೆ ತಾನಾಗಿಯೇ ಆಗುತ್ತೆ. ಈ ಹಿಂದೆ ಕಾಂತಾರ ಈ ಮಟ್ಟದ ಯಶಸ್ಸನ್ನ ಕಂಡಿತ್ತು. ಕನ್ನಡ ಸಿನಿಮಾ ಆಗಿ ತೆರೆ ಕಂಡು ನಂತರ ಅದರ ಕಂಟೆಂಟ್ ನಿಂದ ದೇಶಾದ್ಯಂತ ಹಲವು ಭಾಷೆಗಳಲ್ಲಿ ಸಕ್ಸಸ್ ಕೂಡ ಕಂಡಿತ್ತು. ಕಾಟೀರ ಕೂಡ ಈಗಾಗಲೇ ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಿಗೆ ಡಬ್ ಆಗ್ತಾ ಇದೆ. ಬೇರೆ ಬೇರೆ ಭಾಷೆಗಳಿಗೆ ಇದರ ಪ್ರಚಾರದ ಕೆಲಸಗಳು ನಡೆಯಬೇಕಿವೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಬಗ್ಗೆ ಅಧಿಕೃತ ಮಾಹಿತಿಗಳು ಹೊರಬರಲಿವೆ. ಕಾಟೀರ ಇನ್ನು ಕೆಲವೇ ದಿನಗಳಲ್ಲಿ 200 ಕೋಟಿ ಕ್ಲಬ್ ಸೇರಿಕೊಳ್ಳಲಿದೆ. ರಿಲೀಸ್ ಆಗಿ 25 ದಿನಗಳು ಕಳೆಯುತ್ತಾ ಬಂದರೂ ಕೂಡ ಸಿನಿಮಾದ ಕ್ರೇಜ್ ಇನ್ನೂ ಕಡಿಮೆಯಾಗಿಲ್ಲ. ಅಪ್ಪಟ ಕನ್ನಡದ ನೆಲದ ಕಥೆಯಾಗಿರುವ ಕಾಟೀರ ಚಿತ್ರವನ್ನ ಆಯ್ಕೆ ಮಾಡಿಕೊಳ್ಳುವಾಗಲೇ ದರ್ಶನ್ ನಿರ್ದೇಶಕರಿಗೆ ಪ್ಯಾನ್ ಇಂಡಿಯಾ ಎನ್ನುವ ವಿಚಾರ ಇಟ್ಟುಕೊಂಡು ಕಥೆಯಲ್ಲಿ ಬದಲಾವಣೆ ಮಾಡಬೇಡಿ, ಕನ್ನಡಿಗರಿಗಾಗಿ ಸಿನಿಮಾವನ್ನ ಮಾಡಿ ಅಂತ ಸೂಚಿಸಿದ್ರಂತೆ. ಅವರ ಮಾತಿನಂತೆ ಅಪ್ಪಟ ಕರುನಾಡ ನೆಲದ ಕತೆ ಸಿದ್ಧವಾಗಿ ಈ ಮಟ್ಟದ ಯಶಸ್ಸು ಕಂಡಿದೆ. ಕಾಟೀರ ಉಳುವವನೇ ಭೂಮಿಯ ಒಡೆಯ ಮತ್ತು ಜಾತಿ ವ್ಯವಸ್ಥೆಯ ಕ್ರೂರತೆಯ ಪರಿಚಯ ಮಾಡುವ ಕಥೆಯಾದ್ದರಿಂದ ಇದು ಕೇವಲ ಕನ್ನಡಿಗರಷ್ಟೇ ಅಲ್ಲ, ಇಡೀ ಭಾರತೀಯರಿಗೆ ತಲುಪಬೇಕಾದ ಸಿನಿಮಾ. ಇದೊಂದು ಯೂನಿವರ್ಸಲ್ ಸಬ್ಜೆಕ್ಟ್ ಅಂತಾನೆ ಹೇಳಬಹುದು. ಹಾಗಾಗಿ ಕಾಟೀರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೆಸರು ಮಾಡುವ ಅವಕಾಶಗಳಿವೆ. ಚಿತ್ರದಲ್ಲಿ ಕಮರ್ಷಿಯಲ್ ಅಂಶವನ್ನ ಅದವಾಗಿ ಬೆರೆಸಿರುವುದರಿಂದ ಇದು ಎಲ್ಲಾ ವಯೋಮಾನದವರಿಗೂ ಕೂಡ ಇಷ್ಟವಾಗುವ ಭರವಸೆ ಇದೆ. ಈಗಾಗಲೇ ಕಾಟೀರ ಸಿನಿಮಾ 200 ಕೋಟಿ ಕ್ಲಬ್ ಹತ್ತಿರ ಬಂದು ನಿಂತಿದೆ ಎನ್ನಲಾಗ್ತಾ ಇದ್ದು ಶೀಘ್ರದಲ್ಲೇ ಸಕ್ಸಸ್ ಮೀಟ್ ಕಾರ್ಯಕ್ರಮ ನಡೆಯಲಿದೆ. ಇದಾದ ಬಳಿಕ ಸಿನಿಮಾ ತಂಡ ಬೇರೆ ಭಾಷೆಗಳೆಲ್ಲ ಇದರ ಪ್ರಮೋಷನ್ ಮಾಡಲಿದೆ. ಇನ್ನು ನಿರ್ದೇಶಕರು, ನಿರ್ಮಾಪಕರು, ನಾಯಕಿ ಆರಾಧನಾ ಸೇರಿದಂತೆ ಸಿನಿಮಾ ತಂಡ ಬೇರೆ ರಾಜ್ಯಗಳಿಗೂ ಕೂಡ ಪ್ರಯಾಣವನ್ನ ಬೆಳೆಸಲಿದೆ. ಆದರೆ ಪ್ಯಾನ್ ಇಂಡಿಯಾ ಹೀರೋ ಆಗುವ ಯಾವುದೇ ಇರಾದೆ ಇಲ್ಲ ಎಂದು ಹೇಳಿಕೊಂಡಿದ್ದ ದರ್ಶನ್ ಕೂಡ ಅಕ್ಕಪಕ್ಕದ ರಾಜ್ಯಗಳಿಗೆ ಹೋಗಿ ಪ್ರಚಾರ ಮಾಡ್ತಾರ ಕಾದು ನೋಡಬೇಕಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.